ಬನ್ನಿ ಇದೀಗ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಶಿರಾಡಿ ಘಾಟ್ನಲ್ಲಿ ದಿನದಿಂದ ದಿನಕ್ಕೆ ಭೂಕುಸಿತ ಜಾಸ್ತಿ ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನ ಓಡಾಡೋದಕ್ಕೂ ಭಯ ಬೀಳುವಂತಹ ವಾತಾವರಣ ರಸ್ತೆಗಳು ಬಿರುಕು ಬೀಳ್ತಾ ಇವೆ ಕಾಮಗಾರಿಗಳು ಸರಿಯಾಗಿ ಆಗಿಲ್ಲ ಅನ್ನುವಂತಹ ಆರೋಪ ಹೀಗೆ ಈ ತರಹದ ಆರೋಪಗಳನ್ನು ಒಬ್ಬರ ಮೇಲೊಬ್ಬರು ರಾಜಕೀಯವಾಗಿ ಹಾಕ್ತಾನೆ ಹೋಗ್ತಾ ಇದ್ದಾರೆ ನಿಮ್ಮ ಪಕ್ಷದವ್ರು ಮಾಡಿದ್ದು ನಿಮ್ಮ ಪಕ್ಷದವ್ರು ಮಾಡಿದ್ದು ನೀವು ಮಾಡಿದ್ರಿ ನಿಮ್ಮ ಅವಧಿಯಲ್ಲಿ ಮಾಡಿದ್ರಿ ಹೀಗೆ ಆದರೆ ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಕಂಡುಕೊಳ್ಳುವ ಪ್ರಯತ್ನ ಯಾರೂ ಕೂಡ ಮಾಡ್ತಾ ಇಲ್ಲ ಅಥವಾ ಅಲ್ಲಿ ಜನಜೀವನ ಯಾವ ರೀತಿ ನಡೀತಾ ಇದೆ ಅಲ್ಲಿ ಅಂದ್ರೆ ಈ ಹೆದ್ದಾರಿಯನ್ನೇ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮುಖ್ಯವಾಗಿ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು ಹೆದ್ದಾರಿಯಲ್ಲಿ ಈ ತರಹದ ಸಮಸ್ಯೆ ಆಗಿದೆ ಇದನ್ನ ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನ ಬಿಟ್ಟು ಕೇವಲ ಕಿತ್ತಾಟ ಮಾಡ್ಕೊಂಡು ಕೂತಿದ್ದಾರೆ ಸರ್ಕಾರದವರು ಅಥವಾ ಪಕ್ಷದವರು ಅಂತ ಹೇಳ್ಬೋದು ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ವಿಚಾರ ಏನಿದೆ ತಿಳಿದುಕೊಳ್ಳೋಣ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮುಗಿಯದ ಗೋಳು ಕಳಪೆ ಕಾಮಗಾರಿಗೆ ಸರ್ಕಾರದ ವಿರುದ್ಧ ವಿಪಕ್ಷ ಕಿಡಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮುಗಿಯದ ಅವಾಂತರ ರಾಜ್ಯ ರಾಜಧಾನಿ ಬೆಂಗಳೂರು ಹಾಗೂ ಬಂದರು ನಗರಿ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ರಾಜ್ಯದ ಪ್ರಮುಖ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಭಾರೀ ಮಳೆಯಿಂದಾಗಿ ಸೃಷ್ಟಿಯಾಗ್ತಾ ಇರುವ ಅವಾಂತರ ಮುಖ್ಯ ಹೆಸರೇ ತೆಗೆದುಕೊಳ್ತಾ ಇಲ್ಲ ಇನ್ನು ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಹೆಚ್ಚುತ್ತಾನೆ ಇದೆ ಈ ವಿಚಾರ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೂ ಕಾರಣವಾಗಿದೆ ಹಾಸನ ಜಿಲ್ಲೆಯ ಶಿರಾಡಿ ಘಾಟ್ನಲ್ಲಿ ಭೂಕುಸಿತದ ಗೋಳು ಮುಗಿತಾ ಇಲ್ಲ ಈ ಮಧ್ಯೆ ಭಾನುವಾರ ಹಾಸನ ಜಿಲ್ಲೆಯ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಮಳೆ ಹಾನಿ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಹಣ ಇಲ್ಲದೆ ಸರ್ಕಾರ ಪಾಪರ್ ಆಗಿದ್ದು ಜನರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ತಿಳಿಸಿದ್ದಾರೆ ಜೊತೆಗೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ನೆರವು ಕೊಡಿಸುವ ಭರವಸೆಯನ್ನ ಸಹ ನೀಡಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವರ್ಣಾಘಾತಕ್ಕೆ ಸಿಲುಕಿದ ಮಲೆನಾಡ ಭಾಗದ ಜನ ತತ್ತರಿಸಿ ಹೋಗಿದ್ದು ಹಾಸನ ಜಿಲ್ಲೆಯಲ್ಲೂ ಕೂಡ ಆಲೂರು ಬೇಲೂರು ಸಕಲೇಶ್ಪುರ ಭಾಗದಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ ಅದರಲ್ಲೂ ಬೆಂಗಳೂರು ಹಾಗೂ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ರಾಜ್ಯದ ಪ್ರಮುಖ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ನಲ್ಲಿ ಪದೇ ಪದೇ ಭೂಕುಸಿತ ಆಗ್ತಾ ಇದ್ದು ಆತಂಕದ ನಡುವೆ ವಾಹನಗಳು ಸಂಚರಿಸುತ್ತಿವೆ ಭಾನುವಾರ ಬೆಳ್ಳಂಬೆಳಗ್ಗೆಯೇ ಹಾಸನಕ್ಕೆ ಆಗಮಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಂಪೂರ್ಣವಾಗಿ ಕುಸಿದುತ್ತಿರುವ ಸಕಲೇಶ್ಪುರ ತಾಲೂಕಿನ ಕೊಲ್ಲಹಳ್ಳಿಯ ಬಳಿ ಇರುವಂತಹ ಈ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಶಿರಾಡಿ ಘಾಟ್ನ ತಪ್ಪು ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ಇನ್ನು ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿ ಬಗ್ಗೆ ಆಕ್ರೋಶ ಇದೆ ಈ ಬಗ್ಗೆ ಕೇಂದ್ರ ಸಾರಿಗೆ ಸಚಿವರ ಜೊತೆಗೆ ಚರ್ಚೆ ಮಾಡಿ ಅವರನ್ನೇ ಕರೆತರುವ ಯತ್ನ ಮಾಡ್ತೇನೆ ಅಂತ ಕುಮಾರಸ್ವಾಮಿ ತಿಳಿಸಿದ್ರು ನಾವು ನಿನ್ನೆಯಿಂದ ಹಲವು ಕಡೆ ಮಳೆ ಹಾನಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದೇವೆ ಆದ್ರೆ ರಾಜ್ಯದ ಆಡಳಿತ ಪಕ್ಷದ ನಾಯಕರು ನಾವು ಕರ್ನಾಟಕಕ್ಕೆ ಬರುವುದನ್ನೇ ಇಷ್ಟಪಡ್ತಾ ಇಲ್ಲ ಹಾಗಿದ್ರೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತೀರಿ ನಾನು ಪದೇ ಪದೇ ಬಂದರೆ ಅವರಿಗೆ ಕಾಲುಗಳು ನಡುಗುತ್ತವೆ ಅಂತ ಲೇವಡಿ ಮಾಡಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಜಿಲ್ಲೆಯಲ್ಲಿ ಮಳೆ ಆರಂಭಗೊಂಡಿದೆ ಏಳು ದಿನಗಳಿಂದ ಅಬ್ಬರಿಸಿ ಬೊಬ್ಬೆರಿದ ಮಳೆಯಿಂದ ಜಿಲ್ಲೆಯ ನದಿ ತೊರೆಗಳೆಲ್ಲ ತುಂಬಿ ಹರಿದು ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯ ಕೂಡ ಭರ್ತಿಯಾಗಿದೆ ಕಳೆದ ವರ್ಷದ ಭೀಕರ ಬರಗಾಲದಿಂದ ಕಂಗೆಟ್ಟಿದ ಜನರಿಗೆ ಮುಂಗಾರು ಮಳೆಯ ಅಬ್ಬರ ಖುಷಿಯನ್ನೇನು ತಂದಿದೆ ಆದ್ರೆ ನಿರಂತರ ಮಳೆಯಿಂದಾಗಿ ಸಂಕಷ್ಟವೂ ಅಷ್ಟೇ ತರ್ತಾ ಇದೆ ಕುಸಿಯುತ್ತಿರುವ ಸೇತುವೆ ಮನೆಗಳು ಹೆದ್ದಾರಿಗಳೆಲ್ಲ ಆತಂಕ ಸೃಷ್ಟಿಪಡುವಂತೆ ಮಾಡಿದೆ ಬೆಟ್ಟ ಗುಡ್ಡಗಳ ಕುಸಿತ ಜೀವ ಭಯ ಸೃಷ್ಟಿ ಮಾಡಿವೆ ರಾಜ್ಯ ಸರ್ಕಾರ ಪರಿಹಾರ ನೀಡಲಿ ಇನ್ನು ಕುಮಾರಸ್ವಾಮಿ ಈ ಬಗ್ಗೆ ಆಗ್ರಹ ಪಡಿಸಿದ್ದಾರೆ ಸರ್ಕಾರ ಜನರ ನೆರವಿಗೆ ಧಾವಿಸಬೇಕು ಮಳೆಯಿಂದ ಮನೆಗೆ ನೀರು ನುಗ್ಗಿದೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮನೆ ಕುಸಿದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ತಿಳಿಸಿದ್ದಾರೆ ಇನ್ನು ಕೇಂದ್ರ ಸಚಿವರ ಪರಿಶೀಲನೆ ನಡೆಸಿದ್ರೆ ಏನಾಗುತ್ತೆ ಎಂಬ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಟಾಂಗ್ ಕೊಟ್ಟ ಆರ್ ಅಶೋಕ್ ಅವರು ಬರೋದಿಲ್ಲ ನಾವು ಬಂದು ನೋಡಿದ್ರೆ ಸಹಿಸೋದಿಲ್ಲ ಆದ್ರೆ ಅವರೇ ಬಂದು ನೋಡಲಿ ಎಂದು ಜನರ ಸಂಕಷ್ಟಕ್ಕೆ ನೆರವು ನೀಡಲಿ ಅಂತ ಅವರು ಒತ್ತಾಯಿಸಿದ್ದಾರೆ